ಕಾಮನಬಿಲ್ಲಿನ ಸಾಂಬಾರ್. ಇವತ್ತು ಮಧ್ಯಾಹ್ನ ಊಟಕ್ಕೇನು ಮಾಡೋಣ ಎಂದು ಕೇಳಿದರು ಅಜ್ಜಿ. ಹಾಂ, ಕಾಮನಬಿಲ್ಲಿನ ಸಾಂಬಾರ್ ಮಾಡೋಣವಾ ಎಂದಳು ಭವ್ಯ. ಏನದು ಕಾಮನಬಿಲ್ಲಿನ ಸಾಂಬಾರ್? ಅದನ್ನು ಮಾಡೋದು ಹೇಗೆ? ಕುತೂಹಲದಿಂದ ಕೇಳಿದರು ಅಜ್ಜಿ. ತೋರಿಸುತ್ತೇನೆ ಬಾ ಅಜ್ಜಿ ಎಂದಳು ಭವ್ಯ. ಗರಿಗರಿಯಾದ ನೇರಳೆ ಬಣ್ಣದ ಸಾಂಬಾರು ಈರುಳ್ಳಿ, ನೀಲಿ ಬಣ್ಣದ ದುಂಡನೆಯ ಬದನೆಕಾಯಿ ಎರಡನ್ನೂ ನೀಲಿ ಬಣ್ಣದ ಚಾಕುವಿನಿಂದ ಕತ್ತರಿಸಿ, ಹಸಿರು ಬಣ್ಣದ ಸಣಕಳು ನುಗ್ಗೆಕಾಯಿಗಳು, ಗುಂಡಗಿನ ಹಳದಿ ಬಣ್ಣದ ತೊಗರಿಬೇಳೆ, ಜಗಿದು ತಿನ್ನುವ ಕಿತ್ತಳೆ ಬಣ್ಣದ ಕ್ಯಾರೆಟ್, ರಸವತ್ತಾದ ಕೆಂಪು ಟೊಮ್ಯಾಟೊಗಳು ಎಲ್ಲವನ್ನು ತೊಳೆದು ಕತ್ತರಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಸಿಹಿ ಮತ್ತು ಹುಣಸೆ ಹುಳಿ ಮಸಾಲ ಭಾರಿತ ಸಾಂಬಾರು ಪುಡಿ ಹಾಕಿಬಿಡಿ. ಹುರಿಯಿರಿ, ಕಲಕಿರಿ, ಅದು ಚೆನ್ನಾಗಿ ಚರಚರನೆ ಬಿಸಿಯಾಗಲಿ ಮತ್ತು ಕುದಿಯಲಿ. ನೋಡಿದಿರಾ ಕಾಮನಬಿಲ್ಲಿನ ಸಾಂಬಾರ್ ಮಾಡುವುದು ಹೇಗೆಯೇ?